ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ವೀಣಾರಾವ್. ನನ್ನರಸಿ ರಾಧೆ ಧಾರಾವಾಹಿನಲ್ಲಿ ಮೀನಾಕ್ಷಿ ರಾಥೋಡ್ ಪಾತ್ರ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ಕನ್ನಡ ಎಂಟರ್ಟೈನ್ಮೆಂಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ. ಗುಡ್ ಲಕ್ ಕನ್ನಡ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ನಿಮಗೆ ಆಲ್ರೆಡಿ ತಮ್ಮನೇಲ್ ಹಾಗೆ ಇಂಟ್ರೋ ವಿಡಿಯೋನ ನೋಡಿ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋ ನನ್ನರಸಿ ರಾಧೆ ಸೀರಿಯಲ್ ಅಲ್ಲಿ ಮೀನಾಕ್ಷಿ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿರುವಂತಹ ಇವ್ರ ಬಗ್ಗೆ ಇದೆ. ಸೊ ಇವರ ನಿಜವಾದ ಹೆಸರು ಕೂಡ ಅವರೇನೆ ಹೇಳಿದಂತೆ, ವೀಣಾ ರಾವ್ ಅನ್ನೋದು ಇವರ ನಿಜವಾದ ಹೆಸರು. ಹಾಗೆಯೇ ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಇನ್ನು ಇವರು ಡೆಬ್ಯೂಟನ್ನು ಮಾಡಿದ್ದು ಸೀರಿಯಲಲ್ಲಿ ವಟಾರ ಅನ್ನುವಂತಹ ಒಂದು ಸೀರಿಯಲ್ನ ಮೂಲಕ. ಇದು ಉದಯ ಟಿ ವಿನಲ್ಲಿ ಮೂಡಿ ಬರ್ತಾ ಇತ್ತು. ಈ ಸೀರಿಯಲ್ ಸೇರಿದಂತೆ ಇವರು 25ಕ್ಕಿಂತ ಹೆಚ್ಚು ಸೀರಿಯಲ್ಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ. ಇದಷ್ಟೇ ಅಲ್ಲದೇ 2006 2008 ಆ್ಯಂಕರ್ ಆಗಿ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಟಾಪ್ 10 ಅನ್ನುವಂತಹ ಒಂದು ಮ್ಯೂಸಿಕ್ ಶೋ ಬರ್ತಾ ಇತ್ತು. ಸೊ ಅದು ಕೂಡ ಉದಯ ಟಿ ವಿನಲ್ಲೇ ಬರ್ತಾ ಇತ್ತು. ಸೊ ಅದರಲ್ಲಿ ಇವರು ಆ್ಯಂಕರ್ ಆಗಿ ಈ ಒಂದು ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ರು. ಇನ್ನು ಇವರ ಎಜುಕೇಷನನ್ನು ನೋಡೋದಾದರೆ, ಮೊದಲು ಇವರು ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಈ ಒಂದು ಸಬ್ಜೆಕ್ಟ್ನಲ್ಲಿ. ಇದನ್ನು ಅವರು SJ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇದಾದಮೇಲೆ ಅವರು BCA ಗ್ರ್ಯಾಜುಯೇಷನನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇವರ ಫ್ಯಾಮಿಲಿನಲ್ಲಿ ಯಾರೂ ಕೂಡ ಆ್ಯಕ್ಟಿಂಗನ್ನು ಕರಿಯರ್ ಆಗಿ ಚೂಸ್ ಮಾಡ್ಕೊಂಡವರು ಇಲ್ಲ, ಇವರೇನೆ ಮೊದಲು ಅಂತ ಹೇಳ್ಬೋದು. ಯಾವುದೇ ರೀತಿಯ ರಂಗಭೂಮಿ ಹಿನ್ನೆಲೆ ಇಲ್ಲದೇ ಇದ್ದರೂ ಕೂಡ ಇವರ ಆ್ಯಕ್ಟಿಂಗ್ ತುಂಬಾ ಸಹಜವಾಗಿದೆ ಈ ಒಂದು ಸೀರಿಯಲಲ್ಲಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇವರ ಒಂದು ಆ್ಯಕ್ಟಿಂಗ್ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಮುಗಿಸೋಕ್ಕಿಂತ ಮೊದಲು ಇವರ ಡೇಟ್ ಆಫ್ ಬರ್ತ್ ಅನ್ನು ಕೂಡ ತಿಳ್ಕೊಳ್ಳೋಣ. 7 ಮಾರ್ಚ್ ಇವರ ಡೇಟ್ ಆಫ್ ಬರ್ತ್ ಆಗಿದೆ. ಸೊ ಇದಿಷ್ಟು ಇವರ ಬಗ್ಗೆ ಇರುವಂತಹ ಕಿರು ಮಾಹಿತಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.